ಹಾಗೆ ಹೀಗೆ ನಾನು ಅವಾಗವಾಗ ಸಿಗ್ತಾ ಇದ್ದಾಗ ಮಾಡ್ಬೇಕು. ನಾನು ಏನಂದ್ರೆ ಒಬ್ರು ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಮನೆಗಳು ಹುಟ್ಟುತ್ತೆ, ಒಂದಷ್ಟು ಹೊಟ್ಟೆ ತುಂಬುತ್ತೆ, ಸಾವಿರಾರು ಜನ ಲಕ್ಷಾಂತರ ಜನ ಇದರಿಂದ ಬಾಳ್ತಾರೆ. ಯಾಕಂದ್ರೆ ಇದನ್ನ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾ ಇದ್ರು, ಅಂಬರೀಷ್ ಅವರು, ಯೋ ಸಿನಿಮಾ ಯಾಕ್ರೋ ಮಾಡ್ತಾ ಇಲ್ಲ ನೀವು ಅಂತ ಅನ್ಬಿಟ್ಟು ಏನಾರು ಅಪ್ಪಿ ತಪ್ಪಿ ಸ್ವಲ್ಪ ಗ್ಯಾಪ್ ಕೊಟ್ರೆ ನಾವು. ಅವ್ರೇನಕ್ಕೆ ಹೇಳ್ತಿದ್ರು ಅಂತಂದ್ರೆ, ಒಂದು ಸಿನಿಮಾ ನೋಡಿದ್ರೆ ದುಡ್ಡು ಒಂದು ರೈತನವ್ರಿಗೂ ಹೋಗುತ್ತೆ ಅಂತೇಳಿ. ಯಾಕಂದ್ರೆ ಆತ ಬೆಳೀತಾನೆ, ಅದು ಮಾರ್ಕೆಟಿಗೆ ಬರುತ್ತೆ, ಮಾರ್ಕೆಟಿಂದ ಇಂಡಸ್ಟ್ರಿ ಅವ್ರು ತಗೊಳ್ತಾರೆ, ನಾವೆಲ್ಲ ಡೈಲಿ ಮೂರು ಹೊತ್ತು ಊಟ ಹಾಕ್ಮಾಡ್ತೀವಿ, ಅದನ್ನೆಲ್ಲ ನಿರ್ಮಾಪಕನೇ ಕೊಡೋದು. ಸೊ ಅಲ್ಲಿಂದ ಅಲ್ಲಿ ಕನೆಕ್ಷನ್ ಇತ್ತು, ಯಾಕೋ ಸುಮ್ಮನೆ ಕೂತಿರ್ತೀರ ಅಂತ. ಸೊ ನಮಗೂ ಹಂಗೆ ಅನಿಸಿದೆ, ಯಾಕಂದರೆ ನಮ್ಮ ಕಾಕ ಅವ್ರು ಸುಮ್ಮನೆ ಇದು ಮಾಡ್ಬಿಡ್ತಾರಲ್ಲ, ಅಯ್ಯೋ ಸಿನಿಮಾ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಆಮೇಲಿಂದ ಗರಡಿ ಅಂತ ಸ್ಟಾರ್ಟ್ ಆಯಿತು. ಭಟ್ರದ್ದು ಈಗಲೇ ಹೇಳ್ತೀನಿ, ನೀವು ಸುಮಾರು ಸಿನಿಮಾಗಳು ನೋಡಿದ್ದೀರಾ ನೀವು, ಅಂದರೆ ಅವ್ರದ್ದೆಲ್ಲ ಲವ್ ಸ್ಟೋರಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಇದು ಇನ್ನೊಂದು ಬೇನೆ ಜಾರ ಸಿನಿಮಾ ಇದು. ಯಾಕಂದರೆ ಅವ್ರದೆಲ್ಲ ಸುಮಾರು ಸಿನಿಮಾಗಳು ನಾವು ನೋಡ್ಕೊಬೋದು, ಯಾಕಂದ್ರೆ ಲವ್ ಮೇಲೆ ತುಂಬ ಇರುತ್ತೆ, ಆದರೆ ಆ್ಯಕ್ಷನ್ ಮೇಲೆ ಇಟ್ಕೊಂಡು ಅದರಲ್ಲೊಂದು ಲವ್ ತೊಗೊಂಬಂದು ಇದೊಂದು ಒಳ್ಳೆ ಅದ್ಭುತವಾದ ಕತೆ ಬರ್ಕೊಂಡು ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಕಾಕೋರಾಗಲಿ, ಅಮ್ಮ ಆಗಲಿ, ನನ್ನ ಪ್ರೀತಿ ತಂಗಿ ಸೃಷ್ಟಿ ಆಗಲಿ, ಇವರಿಷ್ಟೂ ಜನ ಕೊಟ್ಟಂತಹ ಕೋಆಪರೇಷನು ಇವತ್ತೊಂದು ಗರಡಿಯಾಗೋಕ್ಕಾಯಿತು ಅಷ್ಟೇ. ಆಮೇಲೆ ಇಷ್ಟೊತ್ತಿಗೆ ನಮ್ಮ ಹೀರೋರು ತುಂಬ ಹೇಳಿದ್ರು, ನಾನು ಇವತ್ತು ಹೇಳ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದೊಂದೇನೆ, ಪೇಷನ್ಸ್, ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ. ಯಾಕಂದರೆ ಹೀರೋ ಯಾವಾಗಲೂ ಕೂತಾಗ ಏನೂ ಆಗ್ತಲ್ಲ ಏನೂ ಆಗ್ತಲ್ಲ, ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಆ ಟೈಮ್ ಬರಬೇಕು. ಆದರೆ ಭಗವಂತ ಎಲ್ರಿಗೂ ಒಂದೊಂದ್ಸಲ ಟೈಮ್ ಕೊಡ್ತಾನೆ, ಆ ಟೈಮ್ನ ಯಾವನ್ನು ಯುಟಿಲೈಸ್ ಮಾಡ್ತಾನೆ ಅವತ್ತು ಅವನು ಅಲ್ಲಿಗೆ ಬರ್ತಾನೆ. ಈಗ ಗರ್ಡಿಯನ್ನ ಸಿನಿಮಾ ಅವ್ರಿಗೆ ಬಂತು, ಅವ್ರಿಗೆ ಟೈಮ್ ಚೆನ್ನಾಗಾಯ್ತು. ಯಾಕಂದರೆ ಅವಾಗಿಂದ ನಾನು ಯಾವಾಗಿಂದ ಅಂದರೆ ನಮ್ಮ ಹೀರೋ ನೋಡ್ತಾ ಇರೋದು, ನನ್ನ ಜೊತೆಗೆ ಚಿಂಗಾರಿಯಿಂದ ಅವ್ರು ಸ್ಟಾರ್ಟ್ ಆಗಿದ್ದು ನನ್ನ ಅವರ ಜರ್ನಿ. ಯಾಕಂದರೆ ಸ್ವಿಟ್ಜರ್ಲೆಂಡಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು, ಅಲ್ಲಿಂದ ನಮ್ಮ ಅವರ ಜರ್ನಿ. ಅದು ಬಿಟ್ಟರೆ ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಬೋದು. ಇರೋ ಚಿನ್ನ ಎರಡೇ ನಿಮಿಷ ಮಾತಾಡ್ತಾ ಇದ್ದೀನಿ, ಇಡೀ ನಮ್ಮಪ್ಪ ಅಲ್ಲ ಒಂದು ಎರಡು ನಿಮಿಷ ಇರೋ, ನೀನು ಆ ಕಡೆ ಕಿತ್ಕೊಬೇಡ ಇರಲೇ. ಅಲ್ಲಿಂದ ಹಿಡಿದು ಸುಮಾರು ಸಿನಿಮಾ, ಒಡೆಯಾತಂಕ ಅದಾದ್ಮೇಲೆ ಕುರುಕ್ಷೇತ್ರ ಆಗ್ಬೋದು, ಪ್ರತಿಯೊಂದು ಮಗದೊಂದು ಚಕ್ರವರ್ತಿಲಿ ಆಗ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಜೊತೆಗೆ ಜರ್ನಿ ಮಾಡಿದ್ರು. ಆದರೆ ಆ ಪೇಷನ್ಸ್ ಅಂದರೆ ಆ ತಾಳ್ಮೆ ಅನ್ಕೋಬೋದು, ಯಾವ ತಾಳ್ಮೆ ಮಾಡ್ತಾ ಇದ್ರೆ ಆ್ಯಕ್ಚುಲಿ ವಯಸ್ಸಾಗುತ್ತಲ್ಲ, ಪರವಾಗಿಲ್ಲ ಯಾ, ಏನು ತಪ್ಪೇನಿಲ್ಲ, ಏನು ಎಲ್ರಿಗೂ ವಯಸ್ಸು ಹಾಗೆ ಆಗುತ್ತೆ. ಈಗ ನಮಗೂ ವಯಸ್ಸಾಯ್ತಪ್ಪ, ನಾವು ಹಂಗೆ ಇರೋಕ್ಕಾಗತ್ತಾ, ಎಲ್ಲ ನಮಗೂ ಬಿಳಿ ಕೂದಲು ಬಂದಾಯಿತು, ನಮಗೂ 46 ವರ್ಷ ಆಗೋಯ್ತು, ಇನ್ನೇನು, ಏನು ಯಂಗ್ಸ್ಟರ್ಸ್ಗಳ ನಾವು. ಹಾಗೆ ಪೇಷನ್ಸ್ ಅಂದಾಗ ಇದೆಲ್ಲ ಕೆಲಸ ಬರುತ್ತೆ. ಆದರೆ ಈ ಚಿತ್ರ ನಾನು ಅದಕ್ಕೆ ಒಂದು ರಫ್ ಕಾಪಿ ನೋಡಿದ್ದು, ನಿಜವಾಗ್ಲೂ ಅವತ್ತೇ ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ನಮ್ಮ ಹೀರೋ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏ ಬ್ರೋ, ಆ್ಯಕ್ಚುಲಿ ಸೋನಲ್ ಯಾವತ್ತೂ ನನಗೆ ಹುಡುಗಿ ಅಂತ ಅನ್ಸಲ್ಲಪ್ಪ, ಅದೊಂಥರ ಹುಡುಗನ ಥರನೇ.